ನಮಸ್ಕಾರ, ಪರಿವಾರ ಕಿಚನ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಕರಾವಳಿ ಕಡೆ ಮಳೆ ಬಂದು ಬಿದಿರು ಮೊಳಕೆಯೊಡೆಯೋದಕ್ಕೆ ಶುರುವಾದಾಗ ಕಣಿಲೆಯಿಂದ ಅಂದರೆ ಬಿದಿರಿನ ಮೊಳಕೆಯಿಂದ ಒಳ್ಳೊಳ್ಳೆ ಅಡುಗೆಗಳನ್ನು ಮಾಡ್ತಾರೆ. ಇವತ್ತು ಇಲ್ಲಿ ನಾನು ಕಣಿಲೆಯ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಸುಮಾರು 1.5 ಕಪ್ ಆಗುವಷ್ಟು ಕಣಿಲೆಯ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಚೂರುಗಳಿವೆ. ಇದು 3 ದಿನ ನೀರು ಬದಲಾಯಿಸಿ ಇರುವಂಥದ್ದು, ಅಂದರೆ ಕಟ್ ಮಾಡಿ ನೀರಲ್ಲಿ ಹಾಕಿಡಬೇಕು. ನಂತರ ಮತ್ತೆ ನೆಕ್ಸ್ಟ್ ಡೇ ಅದು ನೀರಿನಿಂದ ಹಿಂಡಿ ತೆಗೆದು ಮತ್ತೆ ಅದಕ್ಕೆ ಶುದ್ಧವಾದ ನೀರು ಹಾಕಬೇಕು. ಇದೇ ತರಹ 3-4 ದಿನ ನೀರು ಬದಲಾಯಿಸ್ತಾ ಇರಬೇಕು. ಆ ಥರ ಮಾಡುವಾಗ ಅದರಲ್ಲಿರುವ ಒಂದು ವಿಷದ ಅಂದರೆ ಅದರಲ್ಲಿ ಪಾಯ್ಸನ್ ಇರ್ತದೆ ಅಂತ ಹೇಳ್ತಾರೆ. ಅದು ಮತ್ತು ಆ ಕಣಿಲಿಗೆ ಒಂದು ಸ್ಮೆಲ್ ಇರ್ತದೆ, ಆ ಸ್ಮೆಲ್ ಕೂಡ ಪೂರ್ತಿಯಾಗಿ ಹೋಗ್ತದೆ. ಅಥವಾ ತಕ್ಷಣಕ್ಕೆ ಮಾಡಬೇಕು ಅಂದರೆ ಇದನ್ನ ಬೇಯಿಸಿ ಇದರ ನೀರನ್ನು ಬಸ್ದು ತೆಗೆದು ನಂತರ ಅಡುಗೆಗೆ ಬಳಸ್ಕೊಳ್ಬೋದು. ತುಂಬ ರುಚಿಯಾಗಿರ್ತದೆ ಇದರ ಅಡುಗೆ ಮಾಡುವ ರೀತಿಯಲ್ಲಿ ಮಾಡಿದರೆ. ಈಗ ನಾನು ಕಣಿಲೆಯನ್ನು ನೀರಿನಿಂದ ತೆಗೆದು ಹಿಂಡಿ ಹಾಕ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ಸ್ವಲ್ಪ ಹಲಸಿನ ಬೀಜ ಕೂಡ ಜಜ್ಜಿ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿಟ್ಟಿದ್ದೆ. ಇದನ್ನು ಕೂಡ ಕಣಿಲೆ ಜೊತೆಗೆ ಹಾಕ್ತೇನೆ. ಇದಕ್ಕೆ 1 ಟೀ ಚಮಚದಷ್ಟು ಕೆಂಪು ಮೆಣಸಿನ ಪುಡಿ, 1/2 ಟೀ ಚಮಚದಷ್ಟು ಅರಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಶ್ರ ಮಾಡ್ಕೊಳ್ತಾ ಇದ್ದೇನೆ. ಖಾರದ ಪುಡಿ ನೀವು ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ. ಆದರೆ ಶುರುವಿಗೆ ಎಷ್ಟು ಸಾಕಾಗ್ತದೆ ಮತ್ತೆ ನೋಡಿಕೊಂಡು ಹಾಕ್ಬೋದು. ಆದರೆ ಈಗ ಉಪ್ಪು ಸೇರಿಸಬೇಡಿ. ಉಪ್ಪು 1¼ ಬೆಂದ ಮೇಲೆ ಸೇರಿಸಿದರೆ ಸಾಕು. ಇದಕ್ಕೆ 1¼ ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಒಂದ್ಸಲ ಚೆನ್ನಾಗಿ ಮಿಶ್ರ ಮಾಡ್ಕೊಳ್ತೇನೆ. ನೀರು ಇಷ್ಟು ಸಾಕಾಗೋದಿಲ್ಲ, ಮತ್ತೆ ಬೇಕಾಗ್ತದೆ. ಆದರೆ ಒಮ್ಮೆಗೆ ಜಾಸ್ತಿ ನೀರು ಸೇರಿಸ್ಕೊಳ್ಳೋದು ಬೇಡ, ಯಾಕಂದರೆ ಮತ್ತೆ ಇದು ನಾವು ಪಲ್ಯ ಮಾಡೋದ್ರಿಂದ ಡ್ರೈ ಆಗಿ ಬೇಕು. ಮಧ್ಯ ಮಧ್ಯದಲ್ಲಿ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಂಡು ಬೇಯಿಸ್ಕೊಳ್ಬೋದು. ಈಗ ದೊಡ್ಡ ಉರಿಯಲ್ಲಿ 1-4 ನಿಮಿಷ ಇದನ್ನು ನಾನು ಶುರುವಿಗೆ ಬೇಯಿಸ್ಕೊಳ್ತೇನೆ. ಇಲ್ಲಿ ಈಗ ಲೈಟಾಗಿ ಕುದಿ ಬರ್ತಾ ಇದೆ, 1-4 ನಿಮಿಷ ಆಗಿದೆ. ಈಗ ಉರಿಯನ್ನು ಮಧ್ಯಮ ಉರಿಗೆ ಮಾಡ್ಕೊಳ್ತಾ ಇದ್ದೇನೆ. ಇಷ್ಟೊತ್ತು 4 ನಿಮಿಷ ದೊಡ್ಡ ಉರಿಯಲ್ಲಿ ಬೇಯಿಸ್ಕೊಂಡಿರೋದು, ಈಗ ಮಧ್ಯಮ ಉರಿಯಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಮಧ್ಯಮ ಉರಿಯಲ್ಲಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಇದು ಮೆತ್ತಗೆ ಬೇಯ್ತದೆ. ಹಾಗಾಗಿ ಈಗ ಮತ್ತೆ ಮುಚ್ಚಲ ಮುಚ್ಚಿ ಬೇಯಿಸಿಬಿಟ್ಟು ನಂತರ ನಾನು 1-20 ನಿಮಿಷ ಆದಮೇಲೆ ಇದನ್ನ ಓಪನ್ ಮಾಡ್ತಾ ಇದ್ದೇನೆ. ನಾನು ಮಧ್ಯದಲ್ಲಿ ಮತ್ತೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೇನೆ. 1 ಟೀ ಚಮಚದಷ್ಟು ಉಪ್ಪು, ರುಚಿಗೆ ಸ್ವಲ್ಪ ಬೆಲ್ಲ, 1/2 ಟೀ ಚಮಚದಷ್ಟು ಗಂಧರಿ ಮೆಣಸಿನ ತರಿ ಪುಡಿ ಸೇರಿಸ್ಕೊಂಡಿದ್ದೇನೆ. ಇದು ನಿಮ್ಮಲ್ಲಿ ಇಲ್ಲ ಅಂದರೆ ಕೆಂಪು ಮೆಣಸಿನ ಪುಡಿಯನ್ನೇ ಹಾಕ್ಕೊಳ್ಬೋದು. ಈಗ ಮತ್ತೆ ಮುಚ್ಚಲ ಮುಚ್ಚಿಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ತೇನೆ. ಈಗ ಪೂರ್ತಿ ಡ್ರೈ ಆಗಿದೆ. ಒಂದು ಟೋಟಲ್ ಆಗಿ 25-30 ನಿಮಿಷ ಬೇಯಿಸ್ಕೊಂಡಿದ್ದೇನೆ. ಈಗ ನೋಡಿ ನೀರೆಲ್ಲ ಆರಿದೆ, ಹಾಗೆ ಚೆನ್ನಾಗಿ ಬೆಂದಿದೆ ಕೂಡ. 1/4 ಟೀ ಚಮಚದಷ್ಟು ಇಂಗು ಸೇರಿಸ್ಕೊಂಡಿದ್ದೇನೆ. ಈಗ ಇಲ್ಲಿ 6 ಎಸಳು ಬೆಳ್ಳುಳ್ಳಿ, 1 ಟೀ ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನ ಜಜ್ಜಿ ತಗೊಳ್ತಾ ಇದ್ದೇನೆ. ಹಾಗೆ 1/4 ಕಪ್ನಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ಈ ತೆಂಗಿನ ತುರಿ ಜೊತೆಗೆ ಜಜ್ಜಿರುವಂತಹ ಬೆಳ್ಳುಳ್ಳಿ ಎಸಳು ಮತ್ತು ಜೀರಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಶ್ರ ಮಾಡ್ಕೊಳ್ಬೇಕು. ಕೈಯಿಂದನೇ ಮಿಶ್ರ ಮಾಡಿಕೊಂಡ್ರೆ ಒಳ್ಳೆಯದು. ನಾನಿಲ್ಲಿ ಸ್ಪೂನಲ್ಲಿ ಮಿಶ್ರ ಮಾಡಿ ತೋರಿಸ್ತಾ ಇದ್ದೇನೆ. ಕೈಯಿಂದಾದರೆ ಈ ತೆಂಗಿನ ತುರಿಗೆ ಆ ಬೆಳ್ಳುಳ್ಳಿಯ ಫ್ಲೇವರ್ ಕೂಡ ಚೆನ್ನಾಗಿ ಹಿಡ್ಕೊಳ್ತದೆ. 1/4 ಟೀ ಚಮಚದಷ್ಟು ಗರಂ ಮಸಾಲೆ, 1/4 ಟೀ ಚಮಚದಷ್ಟು ಕಸೂರಿ ಮೇತಿ, ಹಾಗೆ ಇಲ್ಲಿ ತೆಂಗಿನ ತುರಿ, ಜಜ್ಜಿದ ಬೆಳ್ಳುಳ್ಳಿ, ಜೀರಿಗೆ ಮಿಶ್ರಣವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಶ್ರ ಮಾಡ್ಕೊಳ್ಬೇಕು, ಮಗಚ್ಕೊಳ್ಬೇಕು. ಇನ್ನು ಇದನ್ನು ಬೇಯಿಸೋದೆಲ್ಲ ಏನು ಬೇಡ, ಸ್ಟವ್ ಆಫ್ ಮಾಡ್ಕೊಳ್ತೇನೆ. ಈ ಕಣಿಲೆಯಲ್ಲಿ ಈಗ ಇರುವ ಆ ಬಿಸಿಗೆನೆ ಈ ತೆಂಗಿನ ತುರಿ ಅಲ್ಲಿಗೆ ಬೇಯ್ತದೆ. ಹಾಗೆ ಬೆಂದ್ರೆ ರುಚಿ ಜಾಸ್ತಿ. ಮತ್ತೆ ಇದನ್ನು ಬೇಯಿಸ್ಕೊಳ್ಳಿಕ್ಕೆ ಹೋಗೋದು ಬೇಡ. ಈಗ ಮುಚ್ಚಲ ಮುಚ್ಚಿಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಬಿಡ್ತಾ ಇದೆ. 1 ದೊಡ್ಡ ಚಮಚ ತೆಂಗಿನೆಣ್ಣೆ ತಗೊಂಡಿದ್ದೇನೆ. ಇದಕ್ಕೆ 1 ಟೀ ಚಮಚ ಸಾಸಿವೆ, 1/2 ಟೀ ಚಮಚ ಕಡಲೆಬೇಳೆ, 1/2 ಟೀ ಚಮಚ ಹೆಸರು ಬೇಳೆ, 1/2 ಟೀ ಚಮಚದಷ್ಟು ಉದ್ದಿನ ಬೇಳೆ, 1 ಅಥವಾ 2 ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ನಾನಿಲ್ಲಿ 2 ಮೆಣಸು ತಗೊಂಡಿದ್ದೇನೆ. ಇಲ್ಲಿ ಹೆಸರು ಬೇಳೆ, ಕಡಲೆಬೇಳೆ ಎಲ್ಲ ಆಪ್ಷನಲ್ಲ. ಉದ್ದಿನ ಬೇಳೆ, ಸಾಸಿವೆ, ಕೆಂಪು ಮೆಣಸು ಸಾಕಾಗ್ತದೆ. ಮತ್ತು ಕೊನೆಗೆ ಸಾಸಿವೆ ಎಲ್ಲ ಸಿಡಿದ ಮೇಲೆ ಸ್ವಲ್ಪ ಕರಿಬೇವಿನ ಎಲೆ ಕೂಡ ಹಾಕ್ಕೊಂಡು ಈಗಾಗಲೇ ಮಾಡಿಟ್ಟ ಪಲ್ಯಕ್ಕೆ ಒಗ್ಗರಣೆ ಮಾಡಿ ಮುಚ್ಚಲ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡಿ. 1-2 ನಿಮಿಷ ಹಾಗೆ ಬಿಟ್ಟು ನಂತರ ಇದನ್ನ ನಾನು ಸರಿಯಾಗಿ ಮಗಚ್ತಾ ಇದ್ದೇನೆ. ಈಗ ರುಚಿ ರುಚಿಯಾದ ಕಣಿಲೆ ಹಲಸಿನ ಬೀಜದ ಕರಾವಳಿ ಶೈಲಿಯ ಪಲ್ಯ ರೆಡಿಯಾಗಿದೆ. ತುಂಬಾ ರುಚಿಯಾಗಿ ಇರ್ತದೆ. ಈ ವಿಧಾನದಲ್ಲಿ ನೀವು ಕೂಡ ಒಮ್ಮೆ ಮಾಡಿ ನೋಡಿ. ನನಗೆ ಇಲ್ಲಿ ಪೂರ್ತಿಯಾಗಿ ಕಣಿಲೆ ಸಿಕ್ಕಲಿಲ್ಲ ನಿಮಗೆ ಕಟ್ ಮಾಡಿ ತೋರಿಸ್ಲಿಕ್ಕೆ. ನೆಕ್ಸ್ಟ್ ಯಾವಾಗಲಾದರೂ ಇದು ಸಿಕ್ಕಿದರೆ ನಾನು ಕಟ್ ಮಾಡಿ ಅದರ ಸರಿಯಾದ ವಿಧಾನವನ್ನು ನಿಮಗೆ ಮಾಡಿಯೇ ತೋರಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಒಳ್ಳೆಯ ರೆಸಿಪಿ ಜೊತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.